ದಯವಿಟ್ಟು ಜನಗಳ ಹತ್ರ ಕೇಳಿ, ನನ್ನ ಕೇಳೋದಕ್ಕಿಂತ ನನಗೆ ತೊಂದರೆ ಇಲ್ಲ ಅಂತ ನಾನು ಎಷ್ಟೋ ಸಲ ಹೇಳಿದ್ದೀನಿ. ಬಟ್ ನನ್ನ ಅಣ್ಣ ಇದ್ದಾರೆ, ಅವರೇ ನನ್ನ ತೊಂದರೆ. ಜನಗಳ ಹತ್ರ ಕೇಳಿ ದಯವಿಟ್ಟು, ಮಾತಿಲ್ಲ ಅಷ್ಟೇ. ಹಾ, ಚೆನ್ನಾಗಿದೆ. ಫೀಲ್ನ ಕ್ಯಾರಿ ಮಾಡಿದ್ದಾರೆ. ತಂದೆ ಮಗನ ಸಂಬಂಧದ ಬಗ್ಗೆ ಚೆನ್ನಾಗಿ ತೋರಿಸಿದ್ದಾರೆ. ಒಂದು ಹಳ್ಳಿ ಲೈಫು, ಸಿಟಿ ಲೈಫ್ ಬಗ್ಗೆ ತೋರಿಸಿದ್ದಾರೆ. ಸಂಬಂಧಗಳಿಗೆ ಒಳ್ಳೆ ಬೆಲೆ ಕೊಟ್ಟಿದ್ದಾರೆ. ಸಿನಿಮಾನ ಯಾವುದೇ ಮುಜುಗರ ಇಲ್ದಿರ ಕುತ್ಕೊಂಡು ಆರಾಮಾಗಿ ನೋಡ್ಬೋದು. ಸಕುಟುಂಬ ಸಮೇತವಾಗಿ ಎಲ್ಲರೂ ಬಂದು ನೋಡಿ, ಸಿನಿಮಾನ ಹಾರೈಸಿ, ಸಿನಿಮಾನ ಗೆಲ್ಸಿ. ಒಳ್ಳೆ ಸಿನಿಮಾ ಇದು, ಎಲ್ಲರೂ ನೋಡಿ, ಖುಷಿಯಾಗಿ ನೋಡಿ. ಆಲ್ ದಿ ಬೆಸ್ಟ್ ಅಗ್ರಸೇನ. ಸಿನಿಮಾ ತುಂಬ ಚೆನ್ನಾಗಿತ್ತು. ಮುರುಗೇಶ್ ಸರ್ ನನಗೂ ಒಂದು ಪಾತ್ರ ಕೊಟ್ಟಿದ್ದಾರೆ. ಮುರುಗೇಶ್ ಸರ್ಗೆ ನಾನು ಕೃತಜ್ಞತೆ ಹೇಳ್ತೀನಿ. ಡೈರೆಕ್ಟ್ರಿಗೆ, ಪ್ರೊಡ್ಯೂಸರು ಅಷ್ಟೇ. ಒಳ್ಳೆ ಅವರು ದುಡ್ಡನ್ನ ಹೇಗೆ ಹಾಕಬೇಕು, ಏನು ಹಾಕಿದ್ರೆ ದುಡ್ಡು ಬರುತ್ತಾ ಇಲ್ವಾ ಅಂತ ಯೋಚನೆ ಮಾಡಿಲ್ಲ. ನೀರು ಥರ ಖರ್ಚು ಮಾಡಿದ್ದಾರೆ. ಅದನ್ನು ಸಕ್ಸಸ್ ಮಾಡೋದು ನಮ್ಮ ಜನಗಳು. ಬನ್ನಿ ಅಗ್ಗಸೇನ ನೋಡಿ ಸಿನಿಮಾನ. ಹಳ್ಳಿ ಸೊಗಡು ಸೂಪರ್ ಆಗಿದೆ. ಒಂದು ತಾಯಿ, ಒಂದು ಮಗ ಮತ್ತು ಅಪ್ಪನ ಬಾಂಧವ್ಯ ಹೇಗಿರಬೇಕು ಅಂತ ಚೆನ್ನಾಗಿ ಹೆಣೆದಿದ್ದಾರೆ. ಬನ್ನಿ ಎಲ್ಲರೂ ಈ ಸಿನಿಮಾನ ಅರಸಿ ಆಶೀರ್ವದಿಸಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಅಗ್ರಸೇನೆಗೆ ಮತ್ತೊಮ್ಮೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಹೊಸ ಫಿಲಮ್, ಹೊಸ ಕಂಟೆಂಟ್ ಅಂತ ಯಾರೋ ಬೇಜಾರು ಮಾಡ್ಕೊಂಡು ಎಲ್ಲರೂ ಬಂದು ಕನ್ನಡ ಫಿಲಮ್ ನೋಡಿ. ಚೆನ್ನಾಗಿದೆ ಫಿಲಮ್, ಒಳ್ಳೆ ಕಂಟೆಂಟ್ ಇದೆ. ಎಲ್ಲರೂ ಈ ಫಿಲಮ್ ನೋಡಿದ್ರು ತಂದೆ ಜ್ಞಾಪನ ಮಾಡ್ಕೊತಾರೆ. ಚೆನ್ನಾಗಿದೆ ಮೇಡಮ್. ಡೆಫಿನೆಟ್ಲಿ ಇದು ಭಾರಿ ಸಕ್ಸಸ್ ಫಿಲಮ್. ತುಂಬಾ ಚೆನ್ನಾಗಿದೆ ಮೇಡಮ್. ಚೆನ್ನಾಗಿದೆ ಮೇಡಮ್. ಒನ್ ಟೈಮ್ ವಾಚ್ ಮಾಡೋದು, ಗುಡ್ ಮೂವಿ. ಅಗ್ರಸೇನೆ ಪಿಕ್ಚರ್ 100 ದಿನ ಓಡ್ಲಿ ಅಂತ ಹೇಳ್ಕೊಂತೀವಿ. ಈ ತಂದೆ ತಾಯಿನ ಯಾರು ಪ್ರೀತಿಸ್ತೀರೋ ದಯವಿಟ್ಟು ಬಂದು ಪಿಕ್ಚರ್ ನೋಡ್ಕೊಳ್ಳಿ. ಪಿಕ್ಚರ್ ನೋಡ್ಬಿಟ್ಟು ನೀವು ಹುಡುಗಿಯಿಂದ ದಯವಿಟ್ಟು ಬೀಳಬೇಡಿ. ದುಡ್ಡಿನ ಆಸೆಗೆ ಯಾರು ಹೋಗ್ಬೇಡಿ. ಮತ್ತೆ ಡಾಕ್ಟ್ರಿಗಂತೂ ಸತ್ರು ನನ್ನ ಮಗಂದ ಬೆವರ್ಸಿ ಡಾಕ್ಟರ್ಗಳು ಯಾರು ನಂಬಲೇಬೇಡಿ. ಹಾಸ್ಪಿಟ್ಲು ಎಂಥದೇ ಹಾಸ್ಪಿಟ್ಲ್ ಆಗಿರಲಿ, ದುಡ್ಡಿನ ಆಸೆಗೆ ಎಲ್ಲ ಮಾರೋರು ಡಾಕ್ಟ್ರುಗಳು ನಂಬೇಡಿ ಯಾರು. ಇಷ್ಟೇ ನಾನು ಹೇಳ್ಬೇಕಂತಿದ್ದೀನಿ. ಅಗ್ರಸೇನೆಗೆ ಜೈವಾಗಲಿ.